ಸಿದ್ದರಾಮೋತ್ಸವ ಮುಗಿಯಿತು, ಈಗ ಕಾಂಗ್ರೆಸ್ನವರು ದಲಿತೋತ್ಸವ ಮಾಡ್ತೀವಿ ಅಂತ ಹೇಳಿ ಮನ್ನ ಕೆ ಎಚ್ ಮುನಿಯಪ್ಪನವರು ಮತ್ತು ಪರಮೇಶ್ವರ ಡಾಕ್ಟರ್ ಪರಮೇಶ್ವರ ಅವರ ನೇತೃತ್ವದಲ್ಲಿ ಮಾಡ್ತೀನಿ ಅಂತ ನಿನ್ನೆ ಅವರು ಕೂಡ ಕಾಂಗ್ರೆಸ್ನವರು ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಅವರಿಬ್ಬರು ಅದು ಆಗೋವರೆಗೆ ಆ ಸಮಾವೇಶ ಆಗೋವರೆಗೆ ಅವರಿಬ್ಬರು ಆ ಪಕ್ಷದಲ್ಲಿ ಇರೋಂಗೆ ನನಗೆ ಅನುಮಾನ ಇದೆ. ಈಗಾಗಲೇ ಒಂದು ಕಾಲು ಎತ್ತಿ ಆಚೆ ಇಟ್ಬಿಟ್ಟಿದ್ದಾರೆ ಕೆ ಎಚ್ ಮುನಿಯಪ್ಪ, ನನಗೆ ಈ ಪಕ್ಷನೇ ಬೇಡ ಅಂತ. ಅವರು ಯಾವ ಪಕ್ಷ ಜನತಾದಳ ಬೇಕಾ ಬಿಜೆಪಿ ಬೇಕಾ ಹುಡುಕಾಡ್ತಾ ಇದ್ದಾರೆ ಯಾವುದರಲ್ಲಿ ನನ್ನ ಭವಿಷ್ಯ ಇರಬಹುದು ಅಂತ. ಪರಮೇಶ್ವರ್ ಅವರು ಕೂಡ ಈಗಾಗಲೇ ಅವರು ಕೂಡ ಒಂದು ಆ ಕಾಲ ಆಚೆ ಇಟ್ಬಿಟ್ಟಿದ್ದಾರೆ. ಆದರೆ ಅವರಿಗೆ ಇವರು ಕಟ್ಟಿ ಹಾಕ್ಲಿಕ್ಕೆ ಕಾಂಗ್ರೆಸ್ನವರು ಅವ್ರು ಎಲ್ಲೂ ಹೋಗಬಾರ್ದು, ಅವ್ರನ್ನ ಕಟ್ಟಿ ಹಾಕೋಣ ಅನ್ನೋ ಕಾರಣ ಇಟ್ಕೊಂಡು ಅವರನ್ನ ಇದಕ್ಕೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹೊರತು ಅವರು ನಾಯಕತ್ವ ಕೊಟ್ಟಿರ್ತಕ್ಕಂಥದ್ದು ಅಲ್ಲ. ಈ ಕಾರಣದಿಂದ ಅವ್ರಿಗೂ ಗಲಿಬಿಲಿ ಆಗಿದೆ. ದಲಿತರು ಎಲ್ಲಿದ್ದಾರೆ? ಬಿಜೆಪಿ ಎಲ್ಲಿದ್ದಾರೆ? ನಾವು ಏನು ದಲಿತೋತ್ಸವ ನಾವು ಮಾಡಿದ್ರೂ ಕೂಡ ಜನ ಬರೋದು ಕಷ್ಟ. ಒಂದು ಸಮಯ ಏನೋ 1,50,000 ಜನ ಅವ್ರೇನಾದ್ರು ಸೇರಿಸಿದ್ರು ಕೂಡ ಭವಿಷ್ಯ ಅವರು ಬೇರೆಯವರನ್ನ ತಂದು ದಲಿತರ ಪಟ್ಟಿ ತೋರಿಸ್ಬೇಕು ಅಷ್ಟೇ ಹೊರತು ದಲಿತರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಮುಂಬರುವ ದಿನಗಳಲ್ಲಿ ಮುಂದಿನ ಚುನಾವಣೆ ಬರುವ ಹೊತ್ತಿಗೆ ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಾರೆ. ನಮ್ಮ ಪಕ್ಷ ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಕೂಡ ಮೋದಿಯವರ ನೇತೃತ್ವದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಗೆಲ್ತದೆ. ಎರಡೂ ಕಡೆಗಳಲ್ಲಿ ಡಬಲ್ ಇಂಜಿನ್ ಸರ್ಕಾರ ಮುಂದಿನ ಕಾಲದಲ್ಲೂ ಕೂಡ ಇದ್ದೇ ಇರ್ತದೆ ಅಂತಕ್ಕಂಥ ವಿಶ್ವಾಸವನ್ನು ತಮ್ಮ ಮುಂದೆ ನಾನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ಜನತಾ ಪಕ್ಷ ಇವತ್ತು ನಮಗೆ ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಅಸ್ಮಿತೆಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ತತ್ವ ಸಿದ್ಧಾಂತಗಳನ್ನು ಇವತ್ತು ನಾವು ಮೈಗೂಡಿಸಿಕೊಂಡು ಭಾರತೀಯ ಜನತಾ ಪಕ್ಷ ದಲಿತರನ್ನು ಗೌರವಿಸತಕ್ಕಂಥ ಅಂಬೇಡ್ಕರ್ ಅವರನ್ನು ಗೌರವಿಸತಕ್ಕಂಥ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯತಕ್ಕಂಥ ಈ ರೀತಿಯ ಎಲ್ಲ ಕಾರ್ಯಗಳನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಆದ್ದರಿಂದ ಇವತ್ತು ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ಆಂದೋಲನದ ರೀತಿಯಲ್ಲಿ ಮೈಸೂರಿನಲ್ಲಿ ಕೇವಲ ರಾಷ್ಟ್ರೀಯ ಎಸ್ ಸಿ ಮೋರ್ಚಾದ 2 ದಿನಗಳ ನಮಗೆ ಆದೇಶ ಬಂದಿದೆ. ರಾಷ್ಟ್ರೀಯ ಕಾರ್ಯಕರ್ತ ರಾಷ್ಟ್ರೀಯ ಅಧ್ಯಕ್ಷರು ನಮಗೆ ಈಗಾಗಲೇ ಆದೇಶವನ್ನು ಕೊಟ್ಟು ಹೋಗಿದ್ದಾರೆ. ಅದನ್ನು ಮೈಸೂರಿನಲ್ಲಿ ಅಕ್ಟೋಬರ್ನಲ್ಲಿ ಮಾಡ್ತಕ್ಕಂಥದ್ದಿದೆ. ಅದಾದ ನಂತರ ಅಂಬೇಡ್ಕರ್ ಜ್ಯೋತಿ ಯಾತ್ರೆಯನ್ನು ನವೆಂಬರ್ 26ರಿಂದ ಹಿಡಿದು ಇಷ್ಟಾಗಿ ಮಾಡಿ ಇಡೀ ರಾಜ್ಯವನ್ನು ಅಂಬೇಡ್ಕರ್ರವರ ರಥಯಾತ್ರೆ ಅಂದರೆ ಅವರ ಜ್ಯೋತಿ ಯಾತ್ರೆಯನ್ನು ಮಾಡ್ತಕ್ಕಂಥ ತೀರ್ಮಾನವನ್ನು ಕೂಡ ಪಕ್ಷ ಮಾಡಿದೆ. ಅದಾದ ನಂತರ 5 ಭಾಗಗಳಲ್ಲಿ ಒಂದೊಂದು ಭಾಗದಲ್ಲಿ ಒಂದು ಕಿತ್ತೂರು ಕರ್ನಾಟಕ, ಒಂದು ಮೈಸೂರು ಭಾಗ, ಮತ್ತೊಂದು ಕಲ್ಯಾಣ ಕರ್ನಾಟಕ, ಮತ್ತೊಂದು ಮಧ್ಯ ಕರ್ನಾಟಕ, ಮತ್ತು ಬೆಂಗಳೂರು ಪ್ರಾಂತ್ಯ. ಹೀಗೆ 5 ಭಾಗಗಳಲ್ಲಿ 2 ಲಕ್ಷಕ್ಕೂ ಮೀರಿದಂತೆ ಜನಸಂಖ್ಯೆಯನ್ನು ಸೇರಿಸಿ 5 ಭಾಗಗಳಲ್ಲಿ ದೊಡ್ಡ ದೊಡ್ಡ ಅಂಬೇಡ್ಕರ್ರವರ ಹೆಸರಿನಲ್ಲಿ ನಾವು ಅಂಬೇಡ್ಕರ್ ಉತ್ಸವವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅದರ ಸಾಧಕ ಬಾಧಕಗಳು ಮತ್ತು ಅದನ್ನು ವ್ಯವಸ್ಥೆಗಳ ಬಗ್ಗೆ ಈಗಾಗಲೇ ವಿಚಾರ ಪ್ರಾರಂಭ ಆಗಿದೆ. ನಾವಿದನ್ನು ಮಾಡ್ತೀವಿ ಅಂತ ಗೊತ್ತಾದ ಮೇಲೆ ಸಿದ್ದರಾಮೋತ್ಸವ ಮುಗಿಯಿತು, ಈಗ ಕಾಂಗ್ರೆಸ್ನವರು ದಲಿತೋತ್ಸವ ಮಾಡ್ತೀವಿ ಅಂತೇಳಿ ಮನ್ನ ಕೆ ಎಚ್ ಮುನಿಯಪ್ಪನವರು ಮತ್ತು ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಮಾಡ್ತೀನಿ ಅಂತ ನಿನ್ನೆ ಅವರು ಕೂಡ ಕಾಂಗ್ರೆಸ್ನವರು ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಅವರಿಬ್ಬರು ಅದು ಆಗೋವರೆಗೆ ಆ ಸಮಾವೇಶ ಆಗೋವರೆಗೆ ಅವರಿಬ್ಬರು ಆ ಪಕ್ಷದಲ್ಲಿ ಇರೋಂಗೆ ನನಗೆ ಅನುಮಾನ ಇದೆ. ಈಗಾಗಲೇ ಒಂದು ಕಾಲು ಎತ್ತಿ ಆಚೆ ಇಟ್ಬಿಟ್ಟಿದ್ದಾರೆ ಕೆ ಎಚ್ ಮುನಿಯಪ್ಪ, ನನಗೆ ಈ ಪಕ್ಷನೇ ಬೇಡ ಅಂತ.
ಅವರು ಯಾವ ಪಕ್ಷ ಜನತಾದಳ ಬೇಕಾ ಬಿಜೆಪಿ ಬೇಕಾ ಹುಡುಕಾಡ್ತಾ ಇದ್ದಾರೆ ಯಾವುದರಲ್ಲಿ ನನ್ನ ಭವಿಷ್ಯ ಇರಬಹುದು ಅಂತ ಪರಮೇಶ್ವರ್ ಅವರು ಕೂಡ ಈಗಾಗಲೇ ಅವರು ಕೂಡ ಒಂದು ಆ ಕಾಲ ಆಚೆ ಇಟ್ಟುಬಿಟ್ಟಿದ್ದಾರೆ ಆದರೆ ಅವರಿಗೆ ಇವರು ಕಟ್ಟಿ ಹಾಕಲಿಕ್ಕೆ ಕಾಂಗ್ರೆಸ್ನವರು ಅವರು ಎಲ್ಲೂ ಹೋಗಬಾರದು ಅವರನ್ನು ಕಟ್ಟಿ ಹಾಕೋಣ ಅಂತ ಕಾರಣ ಇಟ್ಕೊಂಡು ಅವರನ್ನು ಇದಕ್ಕೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹೊರತು ಅವರು ನಾಯಕತ್ವ ಕೊಟ್ಟಿರತಕ್ಕಂಥದ್ದು ಅಲ್ಲ ಈ ಕಾರಣದಿಂದ ಅವರಿಗೂ ಗಲಿಬಿಲಿ ಆಗಿದೆ ದಲಿತರು ಎಲ್ಲಿದ್ದಾರೆ ಬಿಜೆಪಿಯಲ್ಲಿ ಇದ್ದಾರೆ ನಾವು ಏನು ದಲಿತೋತ್ಸವ ನಾವು ಮಾಡಿದರೂ ಕೂಡ ಜನ ಬರೋದು ಕಷ್ಟ ಒಂದು ಸಮಯ ಏನೋ 150,000 ಜನನ ಅವರು ಏನನ್ನು ಸೇರಿಸಿದರೂ ಕೂಡ ಭವಿಷ್ಯ ಅವರು ಬೇರೆವರನ್ನ ತಂದು ದಲಿತರ ಪಟ್ಟಿ ತೋರಿಸಬೇಕು ಅಷ್ಟೇ ಹೊರತು ದಲಿತರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇಲ್ಲ ಅಂತಕಂತ ಮಾತನ್ನ ನಾನು ಹೇಳ್ತೇನೆ ಮುಂಬರುವ ದಿನಗಳಲ್ಲಿ ಮುಂದಿನ ಚುನಾವಣೆ ಬರುವತ್ತಿಗೆ ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಾರೆ ನಮ್ಮ ಪಕ್ಷ ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ದೇಶದಲ್ಲಿ ಕೂಡ ಮೋದಿ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಗೆಲ್ತದೆ ಎರಡೂ ಕಡೆಗಳಲ್ಲಿ ಡಬಲ್ ಇಂಜಿನ್ ಸರ್ಕಾರ ಮುಂದಿನ ಕಾಲದಲ್ಲೂ ಕೂಡ ಇದ್ದೇ ಇರ್ತದೆ ಅಂತಕಂತ ವಿಶ್ವಾಸವನ್ನ ತಮ್ಮ ಮುಂದೆ ನಾನು ವ್ಯಕ್ತಪಡಿಸಲಿಕ್ಕೆ ಬಯಸುತ್ತೇನೆ ನಾವು ಯಾರನ್ನು ಸಂಪರ್ಕಿಸುವ ಪ್ರಶ್ನೆ ಇಲ್ಲ ಅವಶ್ಯಕತೆ ಇರತಕ್ಕಂತವರು ಅವರೇ ನಮ್ಮನ್ನು ಸಂಪರ್ಕ ಮಾಡುತ್ತಾರೆ ನಾವು ಯಾರಿಗೂ ರೆಡ್ ಕಾರ್ಪೆಟ್ ಹಾಕೋದಿಲ್ಲ ಆದರೆ ಬರುವವರನ್ನ ನಮ್ಮ ಹೈ ಕಮಾಂಡ್ ನವರು ಯಾರನ್ನ ತಗೊಳ್ಳಬೇಕು ತಗೊಳ್ಳಬಾರದು ನೋಡಿ ಬಿಜೆಪಿ ದೇಶವನ್ನ ಆಳ್ತಾ ಇರತಕ್ಕಂತ ಪಕ್ಷ ರಾಜ್ಯವನ್ನು ಆಳ್ತಾ ಇರತಕ್ಕಂತ ಪಕ್ಷ ಈ ಪಕ್ಷಕ್ಕೆ ಯಾರ ಅವಶ್ಯಕತೆ ಇದೆ ಯಾರ ಅವಶ್ಯಕತೆ ಇಲ್ಲ ಅನ್ನೋದು ಪ್ರಶ್ನೆ ಆಗೋದಿಲ್ಲ ಉತ್ತಮರು ಅಂತ ಯಾರಾದರೂ ಅನಿಸಿದ್ರೆ ಅದನ್ನ ಹೈಕಮಾಂಡ್ ತೀರ್ಮಾನ ತಗೊಳ್ತದೆ ಇಲ್ಲ ಅಂತಂದ್ರೆ ಅಲ್ಲೇ ಬಿಡ್ತದೆ ಯಾರು ಅನಿವಾರ್ಯ ಪಕ್ಷಕ್ಕಲ್ಲ ಮೂರು ದಿನದ ಸಮಾಲೋಚನಾ ಶಿಬಿರದಲ್ಲಿ ನ್ಯೂನತೆಗಳು ಏನನ್ನ ತಿಳ್ಕೊಳ್ಬೇಕು ಅನ್ನೋದು ಚಿಂತನಾ ಲಹರಿ ಮೂಡಿ ಬಂತು ಆತ್ಮಾವಲೋಕನ ಇಲ್ಲ ಏನು ಅಂತಂದ್ರೆ ಚಿಂತನಾ ಸಭೆಗಳಲ್ಲಿ ಅನೇಕ ಸಬ್ಜೆಕ್ಟ್ ವ್ಯಕ್ತಿತ್ವ ವಿಕಾಸ ನಾವು ಯಾವ ರೀತಿ ನಮ್ಮನ್ನ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಬೇಕು ಸಂಘಟನೆಯ ರೂಪುರೇಷೆಗಳು ಏನಿರಬೇಕು ದೇಶಭಕ್ತಿ ವಿಚಾರಗಳು ಏನಿರ್ತದೆ ದೇಶವನ್ನು ಒಡೆದು ಆಳ್ತಕ್ಕಂಥವ್ರು ಯಾರು ನಾವು ಅವರನ್ನು ಯಾವ ರೀತಿ ಜೋಡಿಸ್ಬೇಕು ಇಂತಕ್ಕಂಥ ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತೇವೆ ಮತ್ತು ಯಾರು ನುರಿತವರಿದ್ದಾರೆ ಅವರ ಕಡೆಯಿಂದ ಅವರಿಗೆ ಇಲ್ಲಿ ಬಂದವರಿಗೆ ಅದನ್ನು ಅವರು ಬಂದು ವಿಚಾರ ಮಾಡಿ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂದಮೇಲೆ ಇದು ಎಲ್ಲ ಕಲಿತು ಹೋಗುವ ವಿಚಾರಗಳೇ ಬಂತು ಇದೇನೋ ಮಂಥನ ಮಾಡಿದರೂ ಇಲ್ಲೇ ಬಿಟ್ಟು ಹೋದರು ಅಂತಕ್ಕಂಥದ್ದಲ್ಲ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರೂ ಕೂಡ ಹಲವು ವಿಚಾರಗಳನ್ನು ಇವತ್ತು ಮೈಗೂಡಿಸಿಕೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮ ನಡೆದಿದೆ ಮುಂದಿನ ಚುನಾವಣೆಯಲ್ಲಿ ಇದರ ದಲಿತರಿಗೆ ಸೀಟ್ ಕೊಡಬೇಕು ವಿಚಾರ ಆಗಿದೆಯಾ ದಲಿತರಿಗೆ ಸೀಟ್ ಕೊಡ್ತಕ್ಕಂಥದ್ದು ರಿಸರ್ವೇಷನ್ ಎಷ್ಟಿದೆಯೋ ಅಷ್ಟು ಅವರಿಗೆ ಆಯ್ತಲ್ಲ ಆದರೂ ಕೂಡ ನಮ್ಮ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಅವರನ್ನು ಅಷ್ಟಕ್ಕೇ ಸೀಮಿತಗೊಳಿಸಬೇಕು ಅಂತಕ್ಕಂಥದ್ದಿಲ್ಲ ಎಲ್ಲಿ ಗೆಲ್ಲಕ್ಕೆ ಅವರಿಗೆ ಇನ್ನೂ ತಾಕತ್ತಿದೆ ನಾನು ಗೆದ್ದೇ ತೋರಿಸ್ತೀನಿ ಅಂತಕ್ಕಂಥದ್ದಿದೆ ಪಕ್ಷಕ್ಕೆ ವಿಶ್ವಾಸ ಮೂಡಿಸಿದರೆ ಜನರಲ್ಲೂ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿದೆ ಆ ಕೆಲಸವನ್ನು ಈಗಾಗಲೇ ನಾವು ಮಾಡಿ ತೋರಿಸಿದ್ದೇವೆ ಅದು ಇಲ್ಲಿ ಹೊಸನಗರ ಅಲ್ಲ ಹೊಸದುರ್ಗ ನಮ್ಮ ದಿನೇ ಇದು ಗೂಳಿಹಟ್ಟಿ ಶೇಖರ್ರವ್ರನ್ನ ಟಿಕೆಟ್ ಕೊಟ್ಟು ಗೆಲ್ಲಿಸೋದ್ರ ಮೂಲಕ ನಾವು ತೋರಿಸ್ಕೊಟ್ಟಿದ್ದೇವೆ ಆ ರೀತಿ ಯಾರಾದರೂ ಅಷ್ಟೇ ನನಗೂ ಶಕ್ತಿ ಇದೆ ನಾನು ಗೆಲ್ಲಬಲ್ಲೆ ಅಂತ ನಾನು ತೋರಿಸಿದ್ರೆ ಪಕ್ಷ ಅವರಿಗೆ ಸಪೋರ್ಟ್ ಹೌದು ನಾನು ಅದನ್ನೇ ಹೇಳಬೇಕಂತಿದ್ದೆ ರಾಜ್ಯದಲ್ಲಿ 65-70 ವರ್ಷಗಳ ಕಾಲ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಕೂಗು ಇತ್ತು ಸುಮಾರು 65 ವರ್ಷಗಳ ಕಾಲ ಈ ರಾಜ್ಯವನ್ನು ಆಳಿರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷ ಚುನಾವಣೆ ಬರುವಾಗ ದಲಿತ ನಾಯಕನನ್ನು ಇವರು ಮುಖ್ಯಮಂತ್ರಿ ಮಾಡೋದು ಈ ಸಾರಿ ಅಂತ ತೋರಿಸ್ತಾರೆ ಓಟ್ ತಗೊಂಡ ಮೇಲೆ ಬೇರೆಯವರನ್ನು ಮಾಡ್ತಾರೆ ಅದೇ
ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಟ್ಟರು. ನಾನು ಪಕ್ಷಕ್ಕೆ ಬಂದ ಆರೇ ವರ್ಷದಲ್ಲಿ ನನ್ನನ್ನು ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಮಾಡಿತು ಅಂತ. ಅಂದರೆ ಇದರ ಅರ್ಥ ಏನು? 50-60 ವರ್ಷಗಳ ಕಾಲ ಕೆಲಸ ಮಾಡಿದಂಥ ರಂಗನಾಥ್ ಅವ್ರ ಕತೆ ಏನಾಯಿತು, ಬಸವಲಿಂಗಪ್ಪನವ್ರ ಕತೆ ಏನಾಯಿತು, ಟಿ ಎನ್ ನರಸಿಂಹಮೂರ್ತಿಯವರ ಕತೆ ಏನಾಯಿತು, ಈಗ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಈಗ ರಾಜಕಾರಣದಲ್ಲಿರ್ತಕ್ಕಂಥ ಖರ್ಗೆವರ ಗತಿ ಏನಾಯಿತು, ಪರಮೇಶ್ ಅವರ ಕತೆ ಏನಾಯಿತು, ಪರಮೇಶ್ವರ ಅವರು ಮುಖ್ಯಮಂತ್ರಿ ಎಲ್ಲಾಗ್ಬಿಡ್ತಾರೋ ಗೆದ್ದರೆ ಅಂತೇಳಿ ಹೊರಟಗೇರಿಯಲ್ಲಿ ಅವ್ರು ಗೆಲ್ಲದೆ ಅಲ್ಲೇ ಕತ್ತಿಚ್ಚಿಬಿಡ್ಲಿಲ್ವ ಕಾಂಗ್ರೆಸ್ಸು? ಅಂದರೆ ದಲಿತರನ್ನು ಈ ರೀತಿ ದುಳಿಯತಕ್ಕಂಥ ವ್ಯವಸ್ಥೆ ಕಾಂಗ್ರೆಸ್. ಅದರಿಂದ ಇವತ್ತು ಕಾಂಗ್ರೆಸ್ ಬೆತ್ತಲೆ ಆಗಿದೆ. ಕಾಂಗ್ರೆಸ್ ಸಂಪೂರ್ಣವಾಗಿ ದಲಿತರ ವಿಚಾರಗಳಲ್ಲಿ ಬೆತ್ತಲೆಯಾಗಿದೆ. ಆದರೆ ಉಪಮುಖ್ಯಮಂತ್ರಿಯೇ ಆಗಬೇಕು ಅಂತ ಅವರು ಅಂದಾಗ ಇಡೀ 5 ವರ್ಷ ಸರ್ಕಾರ ಇದ್ದರೂ ಕೂಡ ಸಿದ್ದರಾಮಯ್ಯನವರು ಯಾರೂ ಕೂಡ ಅವರು ಹತ್ತಿರಕ್ಕೆ ಬರ್ದಿದ್ದಂಗೆ ನೋಡ್ಕೊಂಡು, ಆದರೆ ಅವರು ಉಪಮುಖ್ಯಮಂತ್ರಿ ಆಗಿದ್ದು 5 ವರ್ಷಗಳ ಕಾಲ ಅಧಿಕಾರ ನಡೆಸಿ ಜನರ ವಿಶ್ವಾಸ ಗಳಿಸಲಾಗದ ಸಿದ್ದರಾಮಯ್ಯನವರು ಸರ್ಕಾರ ಸೋತಾಗ ಕುಮಾರಸ್ವಾಮಿಯವರು ಅಧಿಕಾರಕ್ಕೆ ಬಂದಿದ್ದರಿಂದ ಕೇವಲ 36 ಸೀಟ್ ಗೆದ್ದವರಿಗೆ 80 ಸೀಟ್ ಗೆದ್ದವರು 36 ಸೀಟ್ ಗೆದ್ದವರಿಗೆ ಅವರ ಏನ ಪಾದದಡಿಗೆ ಹೋಗಿ ಮುಖ್ಯಮಂತ್ರಿ ಇದನ್ನು ಸಲ್ಲಿಸಬೇಕು. ಅದಾದ ನಂತರ ಉಪಮುಖ್ಯಮಂತ್ರಿಯನ್ನು ಅವರು ಮಾಡಿದರು, ಆದರೆ ನಾವು ಹಾಗೆ ಮಾಡಲಿಲ್ಲ. ನಾವು ಅಧಿಕಾರಕ್ಕೆ 2ನೇ ಅವಧಿಗೆ ಬಂದ ತಕ್ಷಣ ಕಾರಜೋಳ ಅವರನ್ನು ಮುಖ್ಯಮಂತ್ರಿ ಮಾಡಿ ದಲಿತರಿಗೆ ಉಪಮುಖ್ಯಮಂತ್ರಿ ಮಾಡಿ ತೋರಿಸಿದ್ದೇವೆ. ಅಂದಮೇಲೆ ನೀವು ಅರ್ಥ ಮಾಡ್ಕೊಳ್ಬೋದು ಮುಂದಿನ ಕಾಲಾವಧಿಯಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಕೂಡ ಭಾರತೀಯ ಜನತಾ ಪಕ್ಷದಿಂದ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲ, ಅದೇನು ನನಗೆ ಗೊತ್ತಾಗಿಲ್ಲ. ನಾವು ಬರೀ ಇದರಲ್ಲಿದ್ದೇವೆ, ನಮ್ಮ ಸಮಾವೇಶದಲ್ಲಿದ್ದೇವೆ. ಹೊರಗಡೆ ಪ್ರಪಂಚ ಏನು ನಡೆದಿದೆ ಅನ್ನೋದು ನನಗೆ ಅಷ್ಟೊಂದು ಜ್ಞಾನ ಇಲ್ಲ. ಅದನ್ನು ತಿಳ್ಕೊಂಡು ನಾನು ಅತಿ ಹೆಚ್ಚು ಎಸ್ಸಿ